ಇವತ್ತು ದೇಶಾದ್ಯಂತ ಗಣೇಶ ಚತುರ್ಥಿಯ ಸಂಭ್ರಮ ಜೋರಾಗಿದೆ. ತುಮಕೂರಲ್ಲಿ ಒಂದು ಕುಟುಂಬ ಡಿಫ್ರೆಂಟ್ ಆಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದೆ. ಅದು ಕೂಡ ಬರೋಬ್ಬರಿ 1221 ಗಣೇಶ ಮೂರ್ತಿಗಳನ್ನ ಕೂರಿಸುವ ಮೂಲಕ ಎಲ್ಲವೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಹಾಗಾದ್ರೆ ಹೇಗಿದೆ ಅವರ ಗಣೇಶ ಮೂರ್ತಿಯ ಸಂಗ್ರಹ ಅಂತೀರಾ? ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗಣೇಶ ಹಬ್ಬ ಬಂತು ಅಂದ್ರೆ ಬೀದಿ ಬೀದಿಗಳಲ್ಲಿ ಗಣೇಶನನ್ನು ಯುವಕರು ಕೂರಿಸಿ ಅದ್ದೂರಿಯಾಗಿ ಮೆರವಣಿಗೆ ಮಾಡುವುದು ಕಾಮನ್. ಆದ್ರೆ ತುಮಕೂರು ನಗರದ ವಿದ್ಯಾನಗರ ನಿವಾಸಿಯಾದ ಶ್ರೀಧರ್ ಎಂಬುವರ ಮನೆಯಲ್ಲಿ ಸಹಸ್ರ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ. ಒಂದಕ್ಕಿಂತ ಒಂದು ಗಣೇಶ ಮೂರ್ತಿಗಳು ವಿಭಿನ್ನವಾಗಿದ್ದು ಪ್ರತಿ ವರ್ಷ ಮೂರ್ತಿಗಳ ಸಂಖ್ಯೆಯನ್ನ ಏರಿಸಿಕೊಂಡು ಹೋಗುವುದನ್ನ ಹವ್ಯಾಸ ಮಾಡಿದ್ದಾರೆ. ಮೊದಲನೇ ವರ್ಷ 101 ಆಮೇಲೆ ಡಬಲ್ ಮಾಡ್ಕೊಂಬಂದು ಈ ಥರ 7 ಇಟ್ಟು ಈ ಸರಿ 1221 ಬೇರೆ ಬೇರೆ ಥರ ಅಂದರೆ ವೆರೈಟಿ ಗಣೇಶಗಳನ್ನ ಇಡ್ತಾ ಇದ್ದೀವಿ. ವಿಶೇಷ ಏನು ಅಂದರೆ ಇದರಲ್ಲಿ ಕೆಲವು ಗಣಪತಿಗಳನ್ನ ಮಾತ್ರ ನಾವು ನೀರಿಗೆ ಬಿಡ್ತೀವಿ, ಯಾಕೆಂದ್ರೆ ಪೊಲ್ಯೂಷನ್ ಆಗಬಾರ್ದು ಅಂತೇಳಿ ಬರೀ 2-3 ಗಣಪತಿನ, ಉಳಿದಿದ್ದನ್ನೆಲ್ಲ ತಿರ್ಗಾ ರೀಪ್ಯಾಕ್ ಮಾಡಿ ಇಟ್ಟು ವರ್ಷ ವರ್ಷ ರೈಸ್ ಮಾಡ್ಕೊಂಡು ಹೋಗ್ತೀವಿ. ಪಲ್ಸರ್ ಮೇಲೆ ತನ್ನ ವಾಹನ ಇಲಿ ಜೊತೆ ಜಾಲಿ ರೈಡ್ ಮಾಡ್ತಿರೋ ಗಣಪತಿ, ಹಾಸಿಗೆ ಮೇಲೆ ಮಲಗಿರೋ ಗಣಪತಿ, ನೃತ್ಯ ಮಾಡ್ತಿರುವ ಗಣಪತಿ, ಯೋಗದಲ್ಲಿ ಮಗ್ನನಾಗಿರುವ ಗಣೇಶ, ಮತ್ತೊಂದು ಕಡೆ ಎತ್ತಿನ ಗಾಡಿಯ ಮೇಲೆ ಸವಾರಿ ಮಾಡ್ತಿರುವ ಗಣಪತಿ, ಇದೆಲ್ಲಕ್ಕಿಂತ ಮಿಗಿಲಾಗಿ ಫ್ಲೈಟ್ನಲ್ಲೂ ಗಣಪತಿ ಹಾರಾಟ ಮಾಡ್ತಿರೋದು ಗಮನ ಸೆಳೆಯುತ್ತವೆ. ಜೊತೆಗೆ ಮಹಾತ್ಮ ಗಾಂಧಿ ಹೋಲುವ ಗಣಪತಿ ಹಾಗೂ ಇಡಗುಂಜಿ ಗಣೇಶ ಮೂರ್ತಿ ಕೇಂದ್ರ ಬಿಂದು. ನನಗೆ ಗಣೇಶ ಅಂದರೆ ತುಂಬ ಇಷ್ಟ. ನಾನು ಮದುವೆಗಿನ ಮುಂಚೆನೆ ಒಂದು ಸ್ಮಾಲ್ ಬೀಡ್ಸ್ ಗಣೇಶನ ಮಾಡಿದ್ದೆ. ಹೇಳ್ಬೇಕಂದ್ರೆ ಸಕ್ರಮಣಿ ಬರುತ್ತಲ್ಲ, ಅದರಿಂದ ನನಗೇನೋ ಒಂಥರ ಡ್ರೀಮಲ್ಲಿ ಬಂದು ಆ ಥರ ಮಾಡಬೇಕು ಅನ್ನಿಸ್ತು. ಅದು ನಾನೇ ಕ್ರಿಯೇಟ್ ಮಾಡಿಕೊಂಡು ಮಾಡಿದ್ದೆ. ಅವತ್ತಿಂದ ಗಣೇಶ ಅಂದರೆ ತುಂಬ ಇಷ್ಟ ನನಗೆ. ಪ್ರವಾಸ ಹೋದಾಗ ವಿಶೇಷ ಗಣೇಶನನ್ನು ಕಂಡಾಗ ಕೊಂಡು ತಂದು ಸಂಗ್ರಹ ಮಾಡುವುದು ಇವರ ಹವ್ಯಾಸವಾಗಿದ್ದು ಎಲ್ಲವನ್ನೂ ವಿಸರ್ಜನೆ ಮಾಡದೆ ಒಂದೆರಡನ್ನು ಮಾತ್ರ ವಿಸರ್ಜನೆ ಮಾಡ್ತಿದ್ದಾರೆ. ಈ ಗಣೇಶ ಮೂರ್ತಿಗಳನ್ನು ನೋಡಲು ಅಕ್ಕಪಕ್ಕದ ಮನೆಯವರು ಸಂಬಂಧಿಕರು ಕೂಡ ಬರ್ತಾರಂತೆ. ವಿಟಲ್, News18 ಕನ್ನಡ, ತುಮಕೂರು. ಇನ್ನು ಬಾಗಲಕೋಟೆಯಲ್ಲಿ ಗಣೇಶ ಉತ್ಸವ ಜೋರಾಗಿತ್ತು. ನಗರದ ಬೀದಿ ಬೀದಿಗಳಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದರು. ಡೋಲಕ್ ಸುದ್ದಿಗೆ ಕುಣಿಯುತ್ತಾ ಪಟಾಕಿ ಸಿಡಿಸುತ್ತಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಖತ್ ಎಂಜಾಯ್ ಮಾಡಿದರು. ಹೇಗಿತ್ತು ಗಣೇಶ ಹಬ್ಬದ ಸೆಲೆಬ್ರೇಷನ್ ನೀವೇ ನೋಡಿ. ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸಿದ ಬಳಿಕ ಅದ್ದೂರಿ ಮೆರವಣಿಗೆ ಮೂಲಕ ಗಣೇಶ ವಿಸರ್ಜನೆ ಮಾಡುವುದು ಸಾಮಾನ್ಯ. ಆದರೆ ಬಾಗಲಕೋಟೆಯಲ್ಲಿ ಸ್ವಲ್ಪ ಡಿಫ್ರೆಂಟ್. ಯಾಕಂದ್ರೆ ಮಾರುಕಟ್ಟೆಯಿಂದ ಗಣೇಶನನ್ನ ತರುವಾಗಲೇ ಅದ್ದೂರಿಯಾಗಿ ಪೂಜೆ ಸಲ್ಲಿಸಿ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಬಸವೇಶ್ವರ ವೃತ್ತದಲ್ಲಿ ಗಣೇಶ ಮಾರಾಟ ಜೋರಾಗಿದ್ದು ಪಿಒಪಿ ಗಣೇಶ ನಿಷೇಧ ಮಾಡಿದ್ರಿಂದ ಪರಿಸರ ಸ್ನೇಹಿ ಗಣೇಶನಿಗೆ ಡಿಮ್ಯಾಂಡ್ ಜೋರಾಗಿತ್ತು. ಗಣೇಶ ಮೂರ್ತಿ ಖರೀದಿಸಿದ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳು ಡೋಲು ಬಾರಿಸುತ್ತಾ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿಕೊಂಡು ತೆರಳಿದರು. ಸಾರ್ವಜನಿಕರು ಸಣ್ಣ ಪುಟ್ಟ ಮಕ್ಕಳು ಕೂಡ ಗಣೇಶ ಮೂರ್ತಿಯನ್ನು ಕೊಂಡುಕೊಂಡು ಸಂಭ್ರಮದಲ್ಲಿ ಕುಣಿಯುತ್ತಾ ಸಾಗಿದ್ದು ವಿಶೇಷವಾಗಿದೆ. ಇನ್ನು ಕುಂದಾನಗರಿ ಬೆಳಗಾವಿಯಲ್ಲೂ ಗಣೇಶೋತ್ಸವ ಸಂಭ್ರಮ ಮನೆ ಮಾಡಿತ್ತು. ಗಣೇಶ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆಯನ್ನ ಮಾಡಲಾಯಿತು. ಈ ವೇಳೆ ಯುವಕ ಯುವತಿಯರು ಸಖತ್ ಡಾನ್ಸ್ ಮಾಡಿ ಖುಷಿಪಟ್ಟರು. ಬೆಳಗಾವಿಯ ನಗರದಲ್ಲಿ 1,000 ಹೆಚ್ಚು ಸಾರ್ವಜನಿಕ ಗಣೇಶ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದನ್ನ ಎಲ್ಲರೂ ಮಾಡ್ತಾರೆ, ಆದ್ರೆ ಪರಿಸರ ರಕ್ಷಣೆ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನ ಆ ಸಂದರ್ಭದಲ್ಲಿ ಮರೆತು ಬಿಡ್ತಾರೆ. ಆದ್ರೆ ಇಲ್ಲಿ ನಾವು ಹೇಳೋಕೆ ಹೊರಟಿರುವ ಗಣೇಶ ಮೂರ್ತಿಗಳು ಪಕ್ಕಾ ಪರಿಸರ ಪ್ರೇಮಿಗಳು. ಈ ಗಣೇಶನಿಂದ ಯಾರಿಗೂ ಕೆಡುಕಾಗಲ್ಲ. ಹಾಗಾದ್ರೆ ಏನಿದು ಡಿಫ್ರೆಂಟ್ ಗಣೇಶ ಅಂತೀರಾ? ನೋಡ್ಕೊಂಬನ್ನಿ. ಗಜ ಗಬ್ಬಲ್ಲಿ ಮೂಡಿದ ಗಣಪತಿ. ಇದು ಬೆಂಗಳೂರಿನ ಜೆಪಿ ನಗರದ ಪುಟ್ಟೇನಹಳ್ಳಿಯ ಸತ್ಯಸಾಯಿ ಗಣಪತಿ ದೇವಾಲಯ.
ಇಲ್ಲಿ ವಿಭಿನ್ನವಾಗಿ ಕಬ್ಬಿನ ಗಣಪತಿ ಪ್ರತಿಷ್ಠಾಪಿಸಲಾಗಿದೆ. ಗಣಪತಿಗೆ ಪ್ರಿಯವಾದ ಕಬ್ಬಿನಿಂದ 20 ಅಡಿ ಎತ್ತರದ ಮೂರ್ತಿ ನಿರ್ಮಾಣ ಮಾಡಲಾಗಿದೆ. ಈ ಗಣಪತಿಯನ್ನ 45 ದಿನಗಳಲ್ಲಿ 150 ಕಲಾವಿದರು ನಿರ್ಮಿಸಿದ್ದಾರೆ. ಪರಿಸರ ಪ್ರಿಯ ಕಬ್ಬಿನ ಗಣಪತಿ ನೋಡಲು ಜನಸಾಗರವೇ ಹರಿದು ಬರ್ತಾ ಇದೆ. ಇಷ್ಟಲಿಂಗದಲ್ಲಿ ವಿಘ್ನ ವಿನಾಶಕನ ಆರಾಧನೆ. ದಾವಣಗೆರೆಯಲ್ಲಿ 13,000 ಇಷ್ಟಲಿಂಗಗಳನ್ನು ಬಳಸಿ 13 ಅಡಿ ಎತ್ತರದ ಗಣೇಶ ಮೂರ್ತಿ ನಿರ್ಮಾಣ ಮಾಡಿದ್ದಾರೆ. 27 ವರ್ಷಗಳಿಂದ ವಿಭಿನ್ನತೆಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಗ್ತಾ ಇದ್ದು 11 ದಿನಗಳ ಕಾಲ ಪೂಜಿಸಿದ ಬಳಿಕ ಅದ್ದೂರಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಲಾಗುತ್ತೆ. ಹರಳಲ್ಲಿ ಅರಳಿದ ಮೂಷಿಕ ವಾಹನ. ವಿಜಯಪುರದ ರಾಮಪ್ರಸಾದ ಗಲ್ಲಿಯಲ್ಲಿ ಕಳೆದ 14 ವರ್ಷಗಳಿಂದ ಪರಿಸರ ಸ್ನೇಹಿ ಗಣೇಶನನ್ನ ಕೂರಿಸಿಕೊಂಡು ಬರ್ತಿದ್ದು, ಈ ಬಾರಿ 26 ಕೆಜಿ ಬೆಣಚು ಕಲ್ಲುಗಳನ್ನ ಬಳಸಿ ಗಣಪತಿ ಮೂರ್ತಿ ತಯಾರಿಸಿದ್ದಾರೆ. ಈ ಅಂದದ ಗಣೇಶನಿಗಾಗಿ 3,000 ಹರಳುಗಳನ್ನ ಬಳಸಲಾಗಿದೆ. ಉಮೇಶ ಗಡೇಕರ ಮಾರ್ಗದರ್ಶನದಲ್ಲಿ ತಯಾರಿಸಲಾಗಿದೆ. ಮಗನಿಗಾಗಿ ಒತ್ತೆಯಾದ ಮುಖಣ್ಣ. ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿ 9ನೇ ವರ್ಷ ಗಣೇಶೋತ್ಸವವನ್ನ ವಿಭಿನ್ನವಾಗಿ ಆಚರಿಸುತ್ತಿದ್ದಾರೆ. 9,000 ತೆಂಗಿನಕಾಯಿ ಬಳಸಿ 52 ಅಡಿ ತೆಂಗಿನಕಾಯಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಮೂಲಕ ಪರಿಸರ ಕಾಳಜಿ ಮೆರೆದಿದ್ದಾರೆ. ಉಡುಪಿಯಲ್ಲಿ ಧಾನ್ಯ ಗಣಪತಿ ದರ್ಶನ. ಉಡುಪಿಯ ವಿಚಿ ಮೋಟಾರ್ಸ್ನಲ್ಲಿ ವಿಶೇಷ ಗಣಪನನ್ನ ಪೂಜಿಸಲಾಗ್ತಾ ಇದೆ. ಬರೋಬ್ಬರಿ 12 ಅಡಿ ಎತ್ತರದ ಗಣಪನನ್ನ ಬಿಳಿ ಅವರೆ, ಕೆಂಪವರೆ, ಬಟಾಣಿ, ಸಬ್ಬಕ್ಕಿ ಹೀಗೆ ವಿವಿಧ ಬಗೆಯ 20 ಕೆಜಿ ಧಾನ್ಯಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಈ ಧಾನ್ಯ ಗಣಪ ಮಣಿಪಾಲದ ಕಲಾವಿದ ಶ್ರೀನಾಥ್ ಕೈಚಳಕದಲ್ಲಿ ಮೂಡಿ ಬಂದಿದೆ. ಬರದ ನಾಡಲ್ಲಿ ನವಧಾನ್ಯ ಗಣೇಶ. ಅತ್ತ ಬಿಸಿಲ ನಾಡು ರಾಯಚೂರಲ್ಲಿ ನವಧಾನ್ಯಗಳಿಂದ 37 ಅಡಿ ಎತ್ತರದ ಬೃಹತ್ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಗಿದ್ದು, ಇದನ್ನ ತಯಾರಿಸಿದ್ದು ಮುಸ್ಲಿಂ ಸಮುದಾಯದ ಫಿರೋಜ್ ಎಂಬುದು ವಿಶೇಷ. ರಾಯಚೂರಲ್ಲಿ ಭಾವೈಕ್ಯತೆಯ ಭಾಗವಾಗಿ ಗಣೇಶ ಮೂರ್ತಿಯನ್ನ ಪೂಜಿಸಲಾಗ್ತಾ ಇದೆ. ಡಿಸ್ಟ್ರಿಕ್ಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ನಾಡಿನಾದ್ಯಂತ ಇವತ್ತು ನಾವು ವಿವಿಧ ಭಂಗಿಯಲ್ಲಿರೋ ಗಣೇಶ ಮೂರ್ತಿಯನ್ನ ನೋಡಿರ್ತೀವಿ. ಆದ್ರೆ ಅಮಂಗಳ ಹಾಗೂ ಪ್ರೇತ ಭೂತಗಳು ವಾಸ ಮಾಡೋ ಹುಣಸೆ ಮರದಲ್ಲೂ ಗಣೇಶ ಮೂರ್ತಿ ಮೂಡಿದೆ. ನೆಲಮಂಗಲದ ವೆಂಕಟಪ್ಪನ ಪಾಳ್ಯ ಗ್ರಾಮದಲ್ಲಿ 80 ವರ್ಷಕ್ಕೂ ಹಳೆಯದಾದ ಹುಣಸೆ ಮರದಲ್ಲಿ ಗಣೇಶನ ರೂಪ ಮೂಡಿ ಬಂದಿದೆ. ಇನ್ನು ಈ ಗಣೇಶನಿಗೆ ಪೂಜೆ ಮಾಡಿದ್ರೆ ಕಷ್ಟಗಳೆಲ್ಲ ನಿವಾರಣೆಯಾಗತ್ತೆ ಅಂತ ಸ್ಥಳೀಯರು ನಂಬಿಕೆ ಇಟ್ಕೊಂಡಿದ್ದಾರೆ. ಗಣೇಶ ಮೂರ್ತಿ ಕೂರಿಸಿ ಸಂಭ್ರಮಿಸಿದ್ದು ನೋಡಿದ್ರಿ. ಇನ್ನೂ ಕೆಲವು ಕಡೆ ಪರಿಸರ ಪ್ರೇಮಿ ಗಣೇಶನನ್ನೂ ಕೂರಿಸಿದ್ದನ್ನ ನೋಡಿದ್ವಿ. ಇಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಅಂತ ಗಣೇಶನಿಗೆ ಯೂನಿಫಾರ್ಮ್ ಹಾಕೊಂಡು ಬಂದಿದ್ದಾನೆ ಡೊಳ್ಳು ಹೊಟ್ಟೆ ಗಣೇಶ. ದೊಡ್ಡಬಳ್ಳಾಪುರದ ಕರೇನಹಳ್ಳಿ ವಿನಾಯಕರ ಬಳಗದ ಯುವಕರು ಸಾಮಾಜಿಕ ಕಳಕಳಿ ಸರುವ ಗಣೇಶ ಮೂರ್ತಿಯನ್ನ ಕೂರಿಸಿದ್ದಾರೆ. ಶಾಲಾ ಗಣಪನಿಗೆ ಶಾಲಾ ಮಕ್ಕಳ ಸಮವಸ್ತ್ರ ಹಾಕಿ ವಿದ್ಯಾರ್ಥಿ ಗಣಪನ ಮೂರ್ತಿ ಮಾಡಲಾಗಿದೆ. ಈ ಮೂಲಕ ಸರ್ಕಾರಿ ಪಾಠಶಾಲೆಗಳು ಬಾಗಿಲು ಮುಚ್ಚುತ್ತಾ ಇವೆ. ಪೋಷಕರು ಇಂಗ್ಲಿಷ್ ಶಾಲೆಯ ಮೋಹದಿಂದಾನೇ ಇವತ್ತು ಸರ್ಕಾರಿ ಶಾಲೆಗಳು ಕಣ್ಮರೆಯಾಗ್ತಾ ಇವೆ ಅಂತ ಸಾರಿದ್ದಾನೆ ಈ ಗಣೇಶ. ಇಷ್ಟೊತ್ತು ಎಲ್ಲೆಲ್ಲಿ ಗಣೇಶ ಚತುರ್ಥಿಯನ್ನ ಇವತ್ತು ಯಾವ ರೀತಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಅನ್ನೋದನ್ನ ನೋಡಿದ್ವಿ. ಇನ್ನು ನಾವು ಮುಂದಿನ ಸುದ್ದಿ ನೋಡೋದಾದ್ರೆ, ಕೊಡಗಿನಲ್ಲಿ ಭಾರಿ ಮಳೆಯಿಂದಾಗಿ ಉಂಟಾದ ಹಾನಿಯ ಪರಿಶೀಲನೆಗೆ ಕೇಂದ್ರದಿಂದ ಅಧಿಕಾರಿಗಳ ತಂಡ ಆಗಮಿಸಿದ್ದು ಪರಿಹಾರ ಕೊಡೋದಕ್ಕೆ ಸರ್ವೆ ಮಾಡಿದ್ದಾರೆ. ಕೇಂದ್ರ ಅಧ್ಯಯನ ತಂಡಕ್ಕೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಸಂಸದ ಪ್ರತಾಪ್ ಸಿಂಹಗೆ ಬಿಜೆಪಿ ಕಾರ್ಯಕರ್ತರೇ ಗೇರಾವ್ ಹಾಕಿದ್ದು ಅಲ್ಲಿ ಗಮನ ಸೆಳೆಯಿತು. ಒಟ್ಟಾರೆ ಇವತ್ತಿನ ಅಧ್ಯಯನ ಹೇಗಿತ್ತು ಅಂತ ನೋಡ್ಕೊಂಡ್ಬನ್ನಿ. ಕಳೆದ 6 ತಿಂಗಳಲ್ಲಿ ಕೊಡಗು ಜಿಲ್ಲೆಗೆ 3,870 ಮಿಲಿಮೀಟರ್ ಮಳೆ ಸುರಿದಿದ್ದು ದೊಡ್ಡ ಅನಾಹುತವನ್ನೇ ಸೃಷ್ಟಿಸಿತ್ತು. ಸಾವಿರಾರು ಜನರು ನಿರಾಶ್ರಿತರಾಗಿದ್ರು. 1,000 ಎಕರೆ ಕಾಫಿ ತೋಟ, 100 ಮನೆಗಳು ಕೊಚ್ಚಿ ಹೋಗಿದ್ವು. ರಾಜ್ಯ ಸರ್ಕಾರ NDRF ನಿಧಿಯಿಂದ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡಬೇಕು ಅನ್ನೋ ಮನವಿ ಮೇರೆಗೆ ಕೇಂದ್ರ ಅಧಿಕಾರಿಗಳ ತಂಡ ಕೊಡಗಿಗೆ ಆಗಮಿಸಿದ್ದು ಹೆಬ್ಬೆಟ್ಟಗೇರಿ, ಶಾಲಾಬಾಣೆ, ಕಾಲೂರು, ದೇವಸ್ತೂರು ಸೇರಿದಂತೆ ಹಲವೆಡೆ ಅಧ್ಯಯನ ನಡೆಸಿತು. 2 ಹೆಕ್ಟರ್ ಮೇಲೆ ಇದೆ ಮೆನಿ ಆಫ್ ದ ಕಾಫಿ ಪ್ಲಾಂಟೇಷನ್ಸ್. ಅವರಿಗೆ ಈ ಇಶ್ಯೂಸ್ ಎಲ್ಲ ಅವರ ಜೊತೆ ನಿನ್ನೆ ಅಫಿಷಿಯಲ್ಸ್ ಜೊತೆ ಮತ್ತು ಜನಪ್ರತಿಗಳ ಜೊತೆ ಚರ್ಚೆ ಡಿಸ್ಕಸ್ ಮಾಡಿದರು. ಸೊ ಅವರಿಗೆ ನಾವು ಅವರ ಗಮನಕ್ಕೆ ಕೊಟ್ಟಿದ್ದೇವೆ ಈ ಥರ ಇಶ್ಯೂಸ್ ನಮ್ಮ ಜಿಲ್ಲೆಯದು. ಕೇಂದ್ರ ತಂಡದ ಜೊತೆಯಲ್ಲಿದ್ದ ಸಂಸದ ಪ್ರತಾಪ್ ಸಿಂಹ ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ, ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಎಂಬಿ ದೇವಯ್ಯ ತರಾಟೆಗೆ ತೆಗೆದುಕೊಂಡ್ರು. ನಿಮ್ಮನ್ನು ಪಕ್ಷದಿಂದ ಎಂಪಿ ಮಾಡಿದ್ದೆ ದುರಂತ ಅಂದ್ರು. ಸಂಸದರು ಕ್ಷಣಕಾಲವೂ ನಿಲ್ಲದೆ ಕಾಲ್ಕಿದ್ರು.
ನೀವು ನಮ್ಮೊಟ್ಟಿಗೆಲ್ಲ ಚರ್ಚೆ ಮಾಡಿ ಇಂಥ ತೀರ್ಮಾನಕ್ಕೆ ಬರಬೇಕು. ನಿಮಗೆ ಇಚ್ಛಾ ನಿಮ್ಗೆ ಏನ್ ಆಕ್ಷನ್ ಮಾಡಿದ್ರೆ ಮಾಡ್ಕೊಳ್ರಿ ಪಕ್ಷದಲ್ಲಿ. ಐ ವಿಲ್ ಫೇಸ್ ದ ಕಾನ್ಸಿಕ್ವೆನ್ಸಿ. ನಿಮ್ಮನ್ನ ಕಟ್ಕೊಂಡು ನಾನು ಪಕ್ಷದೊಳಗಿಲ್ಲ. ಇಲ್ಲಿ ಯಾರೋ ಎಸ್ ಎಲ್ ಎನ್ ಅವ್ರಿಗೆ ಈ ಹೆಬ್ಬಟ್ಟಿಗೇರಿ ಗ್ರಾಮದಲ್ಲಿ ಯಾರೂ ಇಲ್ಲ. ಐ ತಿಂಕ್ ಕಳಿಕೆ ನಿಡಗಣೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರೂ ಇಲ್ಲ. ಆದ್ರೆ ಸುಮ್ಮನೆ ಎಲ್ಲೋ ಮಾಡಿ ನನಗೆ ಇಲ್ಲಿ ಕನ್ವರ್ಷನ್ ಆಗ್ತಾ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಪ್ಪು ಮಾಹಿತಿನ ಕೊಟ್ಟು ನಾಳೆಗೆ ಇಲ್ಲಿರತಕ್ಕವರಿಗೆ ಒಕ್ಕು ಲೇಪಿಸುವ ಕೆಲಸ ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ. ಪ್ರಧಾನಿ ಬಳಿಗೆ ಸಿಎಂ ಸರ್ವಪಕ್ಷ ನಿಯೋಗ ಕರೆದುಕೊಂಡು ಹೋದಾಗ ಬಿಜೆಪಿ ಹೋಗದೆ ಸುಮ್ಮನಾಗಿತ್ತು. ಇದೀಗ ಅಧ್ಯಯನಕ್ಕೆ ಬಂದಿದ್ದ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಅಂತ ಬಿಜೆಪಿ ಮುಖಂಡರೇ ಆರೋಪ ಮಾಡ್ತಿರೋದು ವಿಪರ್ಯಾಸ. ರವಿ ಎಸ್, ನ್ಯೂಸ್ 18 ಕನ್ನಡ, ಕೊಡಗು. ಗಣಪತಿ ವಿಸರ್ಜನೆ ವೇಳೆ 13 ವರ್ಷದ ಬಾಲಕ ದುರ್ಮರಣಕ್ಕೀಡಾಗಿದ್ದಾನೆ. ಕುಶಾಲನಗರದ ಸಿದ್ದಲಿಂಗಾಪುರದ ಅರಶಿನ ಕುಪ್ಪೆಯಲ್ಲಿ ಘಟನೆ ನಡೆದಿದ್ದು 13 ವರ್ಷದ ಹೇಮಂತ್ ಮೃತ ಬಾಲಕನಾಗಿದ್ದಾನೆ. ಅನಂತಕುಮಾರ್ ಹಾಗೂ ಪದ್ಮಾ ದಂಪತಿ ಎರಡನೇ ಪುತ್ರ ಆಯಿತ. ಗಣಪತಿ ವಿಸರ್ಜನೆಗೆ ತೆರಳಿದ್ದ 12 ಮಂದಿ ಬಾಲಕರ ತಂಡದಲ್ಲಿ ಈತ ಈಗ ಸಾವನ್ನಪ್ಪಿರುವುದು. ಬಿದಿರುಕಟ್ಟೆ ಕೆರೆಗೆ ಗಣೇಶ ವಿಸರ್ಜನೆಗೆ ತೆರಳಿದ್ದಾಗ ಈ ದುರಂತ ಸಂಭವಿಸಿದೆ. ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ 13 ವರ್ಷದ ಬಾಲಕ ದುರ್ಮರಣಕ್ಕೀಡಾಗಿರುವಂತಹ ಘಟನೆ ಕೊಡಗಿನಲ್ಲಿ ನಡೆದಿದೆ. ಕುಶಾಲನಗರದ ಸಿದ್ದಲಿಂಗಾಪುರದ ಅರಶಿನ ಕುಪ್ಪೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು 13 ವರ್ಷದ ಹೇಮಂತ್ ಮೃತ ಬಾಲಕನಾಗಿದ್ದಾನೆ. ಮೈತ್ರಿ ಸರ್ಕಾರದ ವಿರುದ್ದ ಬಹಿರಂಗ ಹೇಳಿಕೆ ಕೊಟ್ಟು ಕೋಲಾಹಲ ಎಬ್ಬಿಸಿದ್ದ ಜಾರಕಿಹೊಳಿ ಬ್ರದರ್ಸ್ ನಡೆ ಇನ್ನೂ ನಿಗೂಢವಾಗಿದೆ. ಮೇಲ್ನೋಟಕ್ಕೆ ಕಾಂಗ್ರೆಸ್ ಬಿಡಲ್ಲ ಅಂತ ಇದ್ರು ರಹಸ್ಯ ಸ್ಥಳದಲ್ಲಿ ಮಾತ್ರ ಅತೃಪ್ತ ಶಾಸಕರ ಜೊತೆ ಸಭೆ ಮೇಲೆ ಸಭೆ ಮಾಡುತ್ತಿದ್ದಾರೆ. ಇತ್ತ ಡಿಸಿಎಂ ಪರಮೇಶ್ವರ್, ಸಿಎಂ ಎಚ್ಡಿಕೆ ಹಾಗೂ ದೇವೇಗೌಡರನ್ನ ಭೇಟಿ ಮಾಡಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬೆಳಗಾವಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಿಂದ ಶುರುವಾದ ಪೊಲಿಟಿಕಲ್ ಹೈಡ್ರಾಮಾ ಮುಂದುವರಿತಾನೆ ಇದೆ. ನಾನು ಕಾಂಗ್ರೆಸ್ ಬಿಡಲ್ಲ, ಮೈತ್ರಿ ಸರ್ಕಾರ ಉರುಳಿಸಲ್ಲ ಅಂತ ಹೇಳ್ತಾ ಇರುವ ಜಾರಕಿಹೊಳಿ ಬ್ರದರ್ಸ್ ಮಾತ್ರ ರಹಸ್ಯ ಸ್ಥಳದಲ್ಲಿ ಮೀಟಿಂಗ್ ಮಾಡುತ್ತಿದ್ದಾರೆ. ಇಂದು ಸಹ ಸಂಸದ ಬಿವಿ ನಾಯಕ್, ಶಾಸಕ ಬಸವರಾಜ ದದ್ದಲ್ ಸೇರಿದಂತೆ ರಾಯಚೂರು ಕಾಂಗ್ರೆಸ್ ಮುಖಂಡರು ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಆಗಮಿಸಿದ್ರು. ಬಳಿಕ ಅಜ್ಞಾತ ಸ್ಥಳಕ್ಕೆ ತೆರಳಿ ಸುಮಾರು 1.5 ಗಂಟೆ ಕಾಲ ಚರ್ಚೆ ನಡೆಸಿದ್ರು. ಈ ಮೂಲಕ ಮೈತ್ರಿ ಸರ್ಕಾರದ ನಾಯಕರಿಗೆ ಜಾರಕಿಹೊಳಿ ಬ್ರದರ್ಸ್ ಮತ್ತೆ ನಡುಕ ಹುಟ್ಟಿಸಿದ್ದಾರೆ. ದೋಸ್ತಿ ಸರ್ಕಾರದ ಭಿನ್ನ ಮತಕ್ಕೆ ಎಚ್ಡಿಡಿ ಆಕ್ರೋಶ. ಡಿಸಿಎಂ ಪರಮೇಶ್ವರ್ರಿಂದ ಕೈ ನಾಯಕರಿಗೆ ಎಚ್ಚರಿಕೆ ಸಂದೇಶ. ಇತ್ತ ಜಾರಕಿಹೊಳಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ರೆ ಅತ ಡಿಸಿಎಂ ಪರಮೇಶ್ವರ್ ಹಾಗೂ ಸಿಎಂ ಕುಮಾರಸ್ವಾಮಿ ಭೇಟಿಯಾಗಿ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ್ರು. ಈ ವೇಳೆ ಸಿಎಂ ಸಚಿವ ಸಂಪುಟ ವಿಸ್ತರಣೆ ವೇಳೆಗೆ ಇದು ಜಾಸ್ತಿಯಾಗುತ್ತೆ, ಬೇಕಾದ್ರೆ ನಾನು ಜಾರಕಿಹೊಳಿ ಬ್ರದರ್ಸ್ ಜೊತೆ ಮಾತುಕತೆ ನಡೆಸ್ತೇನೆ ಅಂತ ಡಿಸಿಎಂಗೆ ಭರವಸೆ ಕೊಟ್ರು. ಬಳಿಕ ದೇವೇಗೌಡರನ್ನ ಭೇಟಿಯಾದ ಪರಮೇಶ್ವರ್ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾಹಿತಿ ನೀಡಿದ್ರು. ಈ ವೇಳೆ ದೋಸ್ತಿ ಸರ್ಕಾರದ ಭಿನ್ನ ಮತಕ್ಕೆ ಎಚ್ಡಿ ದೇವೇಗೌಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂದಾಗಿದೆ. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಪರಮೇಶ್ವರ್ ಜಾರಕಿಹೊಳಿ ಬ್ರದರ್ಸ್ ಹೆದರಿಕೆಗೆ ನಾವು ಬಗ್ಗಲ್ಲ ಅಂತ ಎಚ್ಚರಿಕೆ ಕೊಟ್ರು. ಕಾಂಗ್ರೆಸ್ ಪಕ್ಷ ಇಂಥದ್ದನ್ನೆಲ್ಲ ಬಹಳ ವರ್ಷಗಳಿಂದ ನೋಡ್ಕೊಂಡು ಬಂದಿದೆ. ಈ ಏಳು ಬೀಳುಗಳನ್ನು ನೋಡಿಕೊಂಡೆ 132 ವರ್ಷ ಕಾಂಗ್ರೆಸ್ ಇರೋದು. ಆದ್ದರಿಂದ ಇದಕ್ಕೆ ಯಾವುದಕ್ಕೂ ಕೂಡ ನಾವ್ಯಾರು ಜಗ್ಗೋದಿಲ್ಲ, ಕಾಂಗ್ರೆಸ್ ಪಕ್ಷನೂ ಜಗ್ಗೋದಿಲ್ಲ. ನಾವು ಅವ್ರ ಮನ ಒಲಿಸ್ತೀವಿ ಅಂತದೇನಾದ್ರೂ ಇದ್ರೆ ನಮ್ಮ ಹತ್ರನೇ ಬಂದು ಹೇಳ್ಬೋದಲ್ಲ. ಈ ಮಧ್ಯೆ ಮೈತ್ರಿ ಸರ್ಕಾರಕ್ಕೆ ಯಾವುದೇ ಗಂಡಾಂತರ ಇಲ್ಲ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಆದರೆ ಸಚಿವರನ್ನಾಗಿ ಮಾಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಪರೋಕ್ಷವಾಗಿ ಸಚಿವ ಸ್ಥಾನದ ಬೇಡಿಕೆಯನ್ನ ಎಂಬಿ ಪಾಟೀಲ್ ಸರ್ಕಾರದ ಮುಂದಿಟ್ಟರು. ಸ್ವಾಭಾವಿಕವಾಗಿ ಎಲ್ಲಾ 78 ಶಾಸಕರು ಕೂಡ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಸಚಿವರಾಗಲಿಕ್ಕೆ. ಹೀಗಾಗಿ ಪಕ್ಷ ನಿರ್ಧಾರ ಮಾಡ್ತದೆ ಯಾರನ್ನ ಮಂತ್ರಿ ಮಾಡಬೇಕು, ಅದು ಹೈಕಮಾಂಡ್ ಬಿಟ್ಟಿದ್ದಂಥದ್ದು. ಸಚಿವ ಡಿಕೆಶಿಗೆ ಹೈಕಮಾಂಡ್ ಖಡಕ್ ವಾರ್ನಿಂಗ್. ಈ ಮಧ್ಯೆ ಬೆಳಗಾವಿ ವಿಚಾರದಲ್ಲಿ ಎಂಟ್ರಿ ಆಗಿದ್ದಕ್ಕೆ ಸಚಿವ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ನಿಮ್ಮಿಂದ ಪಕ್ಷ ಹಾಗೂ ಸರ್ಕಾರಕ್ಕೆ ತೊಂದರೆಯಾಗಿದೆ, ಹೀಗಾಗಿ ಕೂಡಲೇ ಬಿಕ್ಕಟ್ಟು ಬಗೆಹರಿಸಿ ಎಂದು ಸೂಚನೆ ನೀಡಿದೆ. ಜಾರಕಿಹೊಳಿ ಸಹೋದರರ ಬಳಿ ಕ್ಷಮೆ ಕೇಳ್ತಿರೋ ರಾಜಿ ಮಾಡ್ಕೊಳ್ತಿರೋ ಗೊತ್ತಿಲ್ಲ, ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಗರಿಗೆದರಿದ ಆಪರೇಷನ್ ರಾಜಕೀಯ.
ಇನ್ನು ಆಪರೇಷನ್ ಕಮಲಕ್ಕೆ ಮುಂದಾಗಿರುವ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಜೆಡಿಎಸ್ ತಿರುಗೇಟು ನೀಡಲು ಸಜ್ಜಾಗಿದೆ. ಒಂದು ವೇಳೆ ಬಿಜೆಪಿ ಆಪರೇಷನ್ ಮಾಡಿದರೆ ಜೆಡಿಎಸ್ ತೆಕ್ಕೆಗೆ 5 ಬಿಜೆಪಿ ಶಾಸಕರು ಬರ್ತಾರಂತೆ. ಸಿಎಂ ಕುಮಾರಸ್ವಾಮಿ ಸೂಚನೆಯಂತೆ ಬಿಜೆಪಿ ಶಾಸಕರನ್ನ ಕರೆತರುವ ಜವಾಬ್ದಾರಿಯನ್ನ ಸಚಿವ ಪುಟ್ಟರಾಜು ಹೆಗಲಿಗೆ ನೀಡಲಾಗಿದೆಯಂತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಕಾಂಗ್ರೆಸ್ ಪಕ್ಷದೊಳಗಿನ ಬೇಗುದಿಯಲ್ಲಿ ಸರ್ಕಾರ ರಚನೆಯನ್ನ ಕನಸು ಅಂತ ಕಾಣುತ್ತಿರುವ ಬಿಜೆಪಿ ಆರ್ಎಸ್ಎಸ್ ಕೆಂಗಣ್ಣಿಗೆ ಗುರಿಯಾಗಿದೆ. ಜಾರಕಿಹೊಳಿ ಬ್ರದರ್ಸ್ ನಂಬಿ ಮುಂದೆ ಹೋಗಬೇಡಿ ಅಂತ ಆರ್ಎಸ್ಎಸ್ ಎಚ್ಚರಿಕೆ ಕೊಟ್ಟಿದೆ. ಈ ಮಧ್ಯೆ ಅಮಿತ್ ಶಾ ಆಪರೇಷನ್ ಕಮಲದ ಗುಟ್ಟು ರಟ್ಟಾಗದಂತೆ ವಾರ್ನಿಂಗ್ ಮಾಡಿದ್ದಾರೆ. ದೋಸ್ತಿ ಸರ್ಕಾರ ಕೆಡವಲು ಆಪರೇಷನ್ ಕಮಲ. ಬಿಎಸ್ವೈ ನಿವಾಸದಲ್ಲಿ ಬಿಜೆಪಿ ನಾಯಕರ ಸಭೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಬೇಗುದಿಯಲ್ಲಿ ಬೇಳೆ ಬೇಯಿಸಿಕೊಳ್ಳಲು ಬಿಜೆಪಿ ಮುಂದಾಗಿದೆ. ಜಾರಕಿಹೊಳಿ ಬ್ರದರ್ಸ್ ಎಳೆದು ಮತ್ತೆ ಸರ್ಕಾರ ರಚಿಸುವ ಕನಸನ್ನ ಬಿಜೆಪಿ ಮುಂದುವರೆಸಿದೆ. ಇದಕ್ಕಾಗಿ ಬಿಜೆಪಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ. ಜಾರಕಿಹೊಳಿ ಬ್ರದರ್ಸ್ ಜೊತೆ ಮತ್ತಷ್ಟು ಶಾಸಕರನ್ನ ಬುಟ್ಟಿಗೆ ಹಾಕೊಂಡು ಸರ್ಕಾರ ರಚಿಸಲು ಬಿಜೆಪಿ ಹೆಜ್ಜೆ ಇಟ್ಟಿದೆ. ಈ ಬಗ್ಗೆ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾಗೆ ಬಿಎಸ್ವೈ ಮಾಹಿತಿ ಕೊಟ್ಟಿದ್ದು ಅಮಿತ್ ಶಾ ಸಹ ಸಾಧ್ಯವಿಲ್ಲದೆ ಸರ್ಕಾರ ರಚನೆ ಮಾಡಲು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಅಮಿತ್ ಶಾ ಗ್ರೀನ್ ಸಿಗ್ನಲ್ ನೀಡ್ತಾ ಇದ್ದಂತೆ ಬಿಎಸ್ವೈ ನಿವಾಸಕ್ಕೆ ಆಗಮಿಸಿದ ಬಿಜೆಪಿ ನಾಯಕರು ಬಿಎಸ್ವೈ ನೇತೃತ್ವದಲ್ಲಿ ರಹಸ್ಯ ಸಭೆ ನಡೆಸಿದರು. ಸಭೆಯಲ್ಲಿ ಯಾವ ಶಾಸಕರು ಮಾಧ್ಯಮಗಳಿಗೆ ಬಹಿರಂಗವಾಗಿ ಹೇಳಿಕೆ ನೀಡದಂತೆ ಎಚ್ಚರಿಕೆ ಕೊಟ್ಟರು. ನಾವು ಯಾವುದೇ ರೀತಿ ಈಗಿರೋ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಯಾವುದೇ ಪ್ರಯತ್ನ ನಡೆಸಿಲ್ಲ, ನಮ್ಮ ಕಡೆಯಿಂದ ಯಾವುದೇ ಪ್ರಯತ್ನ ಇಲ್ಲ. 104 ಜನ ನಾವು ಶಾಸಕರು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೇವೆ. ಗೊಂದಲ ಏನಿದ್ರೆ ಕಾಂಗ್ರೆಸ್ ಜೆಡಿಎಸ್ ನಲ್ಲಿದ್ರೆ ಅವ್ರ ಗೊಂದಲ ಅವ್ರ ಬಗ್ಗೆ ಇರಿಸಿಕೊಳ್ಬೇಕು. ಇನ್ನು ನಾವು ಬೇಡರು, ನಮಗೆ ಹೇಗೆ ಯುದ್ಧ ಮಾಡಬೇಕು ಅಂತ ಗೊತ್ತಿದೆ, ಆದರೆ ನಾವು ರಾಜರ ಅನುಮತಿಗಾಗಿ ಕಾಯುತ್ತೇವೆ ಅಂತ ಹೇಳುವ ಮೂಲಕ ಸರ್ಕಾರ ರಚನೆಗೆ ಬಿಜೆಪಿ ಸಿದ್ಧವಿದೆ ಅಂತ ಪರೋಕ್ಷವಾಗಿ ಶಾಸಕ ರಾಜುಗೌಡ ಹೇಳಿದ್ರು. ನಾವು ಯಾವ ಸಮುದಾಯದ ನಮ್ದು ಒಂದು ಪಕ್ಷದ ನಾವ್ ಯಾಕಂತಂದ್ರೆ ನಾವೆಲ್ಲ ಬೇಡ್ರು, ಯುದ್ಧ ಮಾಡೇ ನಮ್ಗೆ ಅಭ್ಯಾಸ. ಯಾರ ರಾಜರ ಆದಿಯಲ್ಲಿ ಯುದ್ಧ ಮಾಡಕತ್ತೀವಿ ಅದನ್ನ ನೋಡ್ಬೇಕಾಗ್ತದೆ. ನಾವು ಯಡಿಯೂರಪ್ಪ ಸಾಹೇಬ್ರು ನಮ್ಮ ರಾಜರು, ಅವ್ರ ಆದೇಶ ಮೇಲೆ ನಾವು ಯುದ್ಧಕ್ಕೆ ಹೋಗ್ತೀವಿ, ಅವ್ರು ಏನ್ ಇದು ಮಾಡ್ತಾರ ಅದ್ರ ಮೇಲೆ. ಹಂಗಾಗಿ ಅವ್ರಿಗೇನು ಸಮಸ್ಯೆ ಆದಾಗ ಅವಾಗ ಕುಂತು ವಿಚಾರ ಮಾಡ್ತೀವಿ. ಜಾರಕಿಹೊಳಿ ಪಾನ್ ಮೂವ್ ಮಾಡಿದ್ದಾರೆ, ಈಗ ಡಿಕೆಶಿ ಏನ್ ಮಾಡ್ತಾರೋ ಮಾಡ್ಲಿ ಅಂತ ಬಸವರಾಜು ಬೊಮ್ಮಾಯಿ ತಿರುಗೇಟು ಕೊಟ್ರು. ನಾನು ರಾಜಕೀಯ ಅಂದ್ರೆ ಚೆಸ್ ಗೇಮು, ನಾವು ಚೆಸ್ ಆಡ್ತೇವೆ ಅಂತ ಅವ್ರು ಏನ್ ಹೇಳಿದ್ರು, ಒಂದು ಪಾನ್ ಮೂವ್ ಮಾಡ್ಲಿ ಆಮೇಲೆ ನೋಡೋಣ. ಅದನ್ನ ಬಹುತೇಕವಾಗಿ ಅವ್ರು ಜಾರಕಿಹೊಳಿ ಅವ್ರಿಗೆ ಹೇಳಿದ್ರು ಕಾಣ್ತದೆ. ಜಾರಕಿಹೊಳಿ ಅವರು ಪಾನ್ ಮೂವ್ ಮಾಡಿದ್ರೆ ನಾನು ನೋಡ್ಕೊಳ್ತೇನೆ ಅನ್ನೋಂತ ಮಾತನ್ನು ಅವ್ರು ಹೇಳಿದ್ದಾರೆ. ಈ ಜಾರಕಿಹೊಳಿ ಅವರು ನನ್ನ ಪ್ರಕಾರ ಪಾನ್ ಮೂವ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಇನ್ನು ಏನ್ ಮಾಡ್ತಾರೆ ನೋಡೋಣ. ಯಾರು ಚೆಕ್ಮೇಟ್ ಮಾಡ್ತಾರೆ, ಯಾರು ಚೆಕ್ಮೇಟ್ ಹೊರಗೆ ಬರ್ತಾರೆ, ನಾವು ಇದೀವಿ ನೀವು ಇದೀವಿ ಎಲ್ಲ ಕಾದ್ ನೋಡೋಣ. ಈತ ಕಾಂಗ್ರೆಸ್ ಪಕ್ಷದ ಒಳಜಗಳದಲ್ಲಿ ಸರ್ಕಾರ ರಚನೆಗೆ ಹೊರಟಿರುವ ಬಿಜೆಪಿ ವಿರುದ್ಧ ಆರ್ಎಸ್ಎಸ್ ಅಸಮಾಧಾನ ವ್ಯಕ್ತಪಡಿಸಿದೆ. ಜಾರಕಿಹೊಳಿ ಬ್ರದರ್ಸ್ ನಂಬಿ ಏನು ಮಾಡೋದು ಬೇಡ, ಇದರಿಂದ ಬಿಜೆಪಿಗೆ ಮುಜುಗರ ಆಗುತ್ತೆ, ಹೀಗಾಗಿ ಸರ್ಕಾರ ರಚಿಸುವ ಕಸರತ್ತು ಬೇಡ ಅಂತ ಆರ್ಎಸ್ಎಸ್ ಎಚ್ಚರಿಕೆ ನೀಡಿದೆ. ಇನ್ನು ಸಿದ್ದರಾಮಯ್ಯ ಬೆಂಗಳೂರಿಗೆ ಬರೋ ತನಕ ಜಾರಕಿಹೊಳಿ ಬ್ರದರ್ಸ್ ಬಿಜೆಪಿಗೆ ಬರೋದು ಡೌಟ್, ಹೀಗಾಗಿ ಸಿದ್ದರಾಮಯ್ಯ ವಾಪಸ್ ಬಂದ ಮೇಲೆ ಬಿಜೆಪಿ ಮುಂದಿನ ತಂತ್ರಗಾರಿಕೆಗೆ ಕೈ ಹಾಕಲಿದೆ. ರಮೇಶ್ ಹಿರೇಜಂಬೂರು, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಸದಾ ಸುದ್ದಿಯಾಗುವ ಗಣಿಧಣಿಗಳ ನಾಡು ಬಳ್ಳಾರಿ ಈಗ ಮತ್ತೆ ಸದ್ದು ಮಾಡುತ್ತಿದೆ. ಕೈಪಾಳೆಯದ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ದ ಬಂಡಾಯ ಎದ್ದಿದ್ದು, ನಮಗೇ ಸಚಿವ ಸ್ಥಾನ ಕೊಡಿ ಅಂತ ದುಂಬಾಲು ಬಿದ್ದಿದ್ದಾರೆ. ಮೊದಲೇ ಜಾರಕಿಹೊಳಿ ಬ್ರದರ್ಸ್ ಬಂಡಾಯದಿಂದ ತತ್ತರಗೊಂಡಿರುವ ಕೈ ಕಮಾಂಡ್ ಇದೀಗ ಬಳ್ಳಾರಿ ಶಾಸಕರ ಬಂಡಾಯದ ಮುನ್ಸೂಚನೆಯಿಂದ ಕಂಗಾಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಶಾಕ್ ಮೇಲೆ ಶಾಕ್ ನೀಡ್ತಿರೋ ಬೆಳಗಾವಿ ಬ್ರದರ್ಸ್ ಒಂದ್ ಕಡೆಯಾದ್ರೆ, ಇದೀಗ ಸೈಲೆಂಟ್ ಆಗಿ ಬಳ್ಳಾರಿ ಕೈ ಶಾಸಕರು ಡಿಕೆಶಿ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. 9 ಆರ್ ಗೆದ್ದಿರೋದು ಬಳ್ಳಾರಿ, ಬಳ್ಳಾರಿ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ. ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ 6 ಶಾಸಕರಿದ್ರು ಸಚಿವ ಸ್ಥಾನ ಮಾತ್ರ ಒಬ್ಬರಿಗೂ ದಕ್ಕಿರಲಿಲ್ಲ. ಸಚಿವ ಸ್ಥಾನಕ್ಕಾಗಿ ಎಲ್ಲಾ ಸರ್ಕಸ್ ನಡೆಸಿ ಕೊನೆಗೆ ಸೈಲೆಂಟ್ ಆಗಿದ್ದ ಬಳ್ಳಾರಿ ಕೈ ಶಾಸಕರು ಇದೀಗ ಮತ್ತೆ ರಣಕಹಳೆ ಊದಿದ್ದಾರೆ. ಹೀಗಾದ್ರೂ ಸರಿಯೇ, ನಮ್ಮಲ್ಲೇ ಒಬ್ರು ಸಚಿವ ಸ್ಥಾನ ಪಡಿಬೇಕು ಅನ್ನೋ ಹಠಕ್ಕೆ ಬಿದ್ದಿರುವ ಕೈ ಶಾಸಕರು ಒಳಗೊಳಗೆ ಸ್ಕೆಚ್ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಚಿವ ಸ್ಥಾನ ಪಡೆಯೋಕೆ ನಡೆಸಬಹುದಾದ ಎಲ್ಲಾ ಕಸರತ್ತು ಮಾಡುತ್ತಿದ್ದಾರೆ. ಇಡೀ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು 9 ಆರ್ ಗೆದ್ದಿರೋದು ಬಳ್ಳಾರಿ. ನಮ್ಮ 6 ಶಾಸಕರ ಒಂದು
ಅಭಿಪ್ರಾಯ, ಬಳ್ಳಾರಿ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಅದನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದೀವಿ. ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಂದ್ರೆ ಈ ನಮ್ಮ ಬಳ್ಳಾರಿ ಜಿಲ್ಲೆಗೆ ಏನರು ಪ್ರಾತಿನಿಧ್ಯ ಕೊಡಬೇಕಂತೀರಿ ಸರ್? ಸಚಿವ ಸ್ಥಾನ ಭರವಸೆ ಇದೆ ಸರ್? ಭರವಸೆ ಅಲ್ಲ, ಕೊಡ್ತಾರೆ. ಸಚಿವ ಡಿಕೆಶಿ ವಿರುದ್ಧ ತಿರುಗಿ ಬಿದ್ದ ಬಳ್ಳಾರಿ ಕೈಪಡೆ. ಡಿಕೆಶಿ ಬದಲಾವಣೆಗೆ ಕೆಪಿಸಿಸಿ ಅಧ್ಯಕ್ಷರಿಗೆ ಒತ್ತಾಯ. ಜಿಲ್ಲಾ ಉಸ್ತುವಾರಿ ಸಚಿವ ಡಿಕೆಶಿ ವಿರುದ್ಧ ತಿರುಗಿ ಬಿದ್ದಿರುವ ಬಳ್ಳಾರಿ ಕೈಮುಖಂಡರು ಅವರನ್ನ ಬದಲಾವಣೆ ಮಾಡಲು ಒತ್ತಾಯಿಸಿದ್ದಾರೆ. ಆರು ಶಾಸಕರ ಪೈಕಿ ಯಾರಿಗಾದರೂ ಸಚಿವ ಸ್ಥಾನ ಕೊಡಿ ಅಂತ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಚಿವ ಡಿಕೆ ಶಿವಕುಮಾರ್ ಡಾಮಿನೇಟ್ ಮಾಡ್ತಾರೆ, ಜಿಲ್ಲೆಯಲ್ಲಿ ಡಿಕೆಶಿ ಟೀಮ್ನದ್ದೇ ದರ್ಬಾರ್ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಈ ಮಧ್ಯೆ ಜಾರಕಿಹೊಳಿ ಪ್ರದರ್ಶನದಲ್ಲಿ ಗುರುತಿಸಿಕೊಂಡಿರೋ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ನಾಗೇಂದ್ರ ಸಚಿವ ಸ್ಥಾನಕ್ಕಾಗಿ ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ಬೆಳಗಾವಿ ಬಳಿಕ ಈಗ ಬಳ್ಳಾರಿ ಕೈಮುಖಂಡರು ಸರ್ಕಾರದ ವಿರುದ್ಧ ರೆಬಲ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಕನ್ನಡ ನಾಡಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.